ವಿಷಯಗಳಿದೆ. ಅದ ಎಳೆ ಎಳೆಯಾಗಿ ಬಿಡಿಸತಕ್ಕಂತ ರಾಹುಲ್ ಗಾಂಧಿ ಅವರು ನಮ್ಮ ನಿಮ್ಮೆಲ್ಲರ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ತೇನೆ. देवगौड़ा जी, सिद्धरमैया जी, कुमारस्वामी जी, दिनेश गुंडूराव जी, मल्लिकार्जुन खड़गे जी, जी परमेश्वर जी, वेणुगोपाल जी, के एच मुनियप्पा जी, ईश्वर खांडरे जी, एच के पाटिल जी, डीके शिवकुमार जी, कांग्रेस पार्टी के हमारे सब सीनियर नेता, यूथ कांग्रेस, एनएसयूआई, महिला कांग्रेस, सेवा दल के हमारे लोग, जेडीएस के सब कार्यकर्ता भाइयों और बहनों, प्रेस के हमारे मित्रों, आप सबका यहां बहुत बहुत स्वागत, नमस्कार. शुरुआत में मैं आपसे माफी मांगना चाहता हूं, थोड़ी देरी हो गई, एयरपोर्ट पे थोड़ा रुकना पड़ा, आपको कष्ट हुआ, इसके लिए आपसे माफी मांगता हूं. कांग्रेस जे डी एस ना गौरवान्वित नायक मत नेरेदिरतक युवक विद्यार्थी मित्ररे, मोदलनेदागि नानु तम्मल्ली क्षमेयन्न केळलिक्के बयसुत्तेने. नानिल्लिगे बरुवंत संदर्भदल्लि स्वल्प तडवागिदे, अदक्कोस्कर तमगादंत ಅನಾನುಕೂಲಕ್ಕೋಸ್ಕರ ಮೊದಲೇದಾಗಿ ತಾನು ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಆಚರಿಸಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಾರ್ಟಿ ಔರ್ ಜೆ ಡಿ ಎಸ್ ಕರ್ನಾಟಕ ಮೇ ಚುನಾವ್ ಏಕ್ ಸಾಥ್ ಲಡ್ ರಹಿ ಹೈ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಒಂದಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಎದುರಿಸುವವರಿದ್ದೇವೆ. ಔರ್ ಶುರುವಾತ್ ಮೇ ಹಿ ಮೇ ಕಹನಾ ಚಾಹತಾ ಹೂಂ कि कांग्रेस पार्टी के सब कार्यकर्ताओं को, नेताओं को जेडीएस के कैंडिडेट्स की पूरी मदद करनी है. नानु मोदलनेदागि कांग्रेस पक्षद एल्ल मुखंडरु मत्तु कार्यकर्तरल्लि सविनय विनंतियन्नु माड्कोळ्ळिक्के बयसुत्तेने. एल्लेल्लि जेडीएस न अभ्यर्थिगळु स्पर्धे माडिदारो कर्नाटकदल्लि अवरेल्लर गेलुविगोस्कर एल्ल कांग्रेसिन कार्यकर्तरु मत्तु मुखंडरु श्रमिसबेकु अंत हेळि विनंतियन्नु माड्कोळ्ळिक्के बयसुत्तेने. और जेडीएस के कार्यकर्ताओं को, जेडीएस के नेताओं को कांग्रेस पार्टी के कैंडिडेट्स की मदद करनी होगी. अदे रीति जेडीएस न एल्ला नायकरु मत्तु कार्यकर्तरल्लि नानु विनंती माड्कोळ्ळिक्के बयसुत्तेने. कांग्रेसिन अभ्यर्थिगळु स्पर्धे माडिरुवंत स्थळदल्लि कांग्रेस अभ्यर्थिगळ गेलुविगे तावेल्ल कूड श्रमिसबेकु अंत हेळि विनंतियन्नु माड्तेने. दोनों पार्टियों का लक्ष्य नरेंद्र मोदी और बीजेपी को हराने का है. ಎರಡೂ ಪಕ್ಷಗಳ ಗುರಿ ಬಿಜೆಪಿಯನ್ನು ಮತ್ತು ನರೇಂದ್ರ ಮೋದಿ ಅವರನ್ನು ಸೋಲಿಸುವುದೇ ಆಗಿರೋದ್ರಿಂದ ಇಬ್ಬರು ಒಟ್ಟಾಗಿ ಶ್ರಮಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮೈ ಆಪ್ಕೋ ಆಜ್ ಬತಾನೆ ಆಯಾ ಹೂ ಕಿ ದೋನೋ ಪಾರ್ಟಿಯಾಂ ನರೇಂದ್ರ ಮೋದಿ ಜಿ ಔರ್ ಬಿಜೆಪಿ ಕೋ ಕ್ಯೂ ಹರಾನಾ ಚಾಹತಿ. ನಾನೀಗ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಅವರನ್ನ ಮತ್ತು ಬಿಜೆಪಿ ಅವರನ್ನ ಯಾಕೆ ನಾವೆಲ್ಲ ಒಟ್ಟಿಗೆ ಸೇರಿ ಸೋಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ಈ ದೇಶ करोड़ों लोगों का देश है, किसानों का, मजदूरों का, छोटे दुकानदारों का, युवाओं का देश है. कोट्यांतर जनरिव यह देश रैतरिगे सेरिद्दु, बड़वरिगे सेरिद्दु, कार्मिकरिगे सेरिद्दु, दुडियो वर्गदवरिगे सेरिरुवंत यह देश इदु. और दिन भर इस देश की जनता इस देश के लिए काम करती है, खेतों में काम करती है, सड़कों पर काम करती है, बड़ी बड़ी इमारतें बनाती हैं. ಈ ದೇಶದಲ್ಲಿರತಕ್ಕಂತ ಸಹಸ್ರಾರು ಶ್ರಮಿಕ ವರ್ಗದ ಜನರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಾರೆ, ಹಾದಿ ಬೀದಿಗಳಲ್ಲಿ ಕೆಲಸ ಮಾಡುತ್ತಾರೆ, ಕಷ್ಟಪಟ್ಟು ದುಡಿತಾರೆ, ಕಾರ್ಖಾನೆಗಳಲ್ಲಿ ದುಡಿತಾರೆ. ಶ್ರಮಿಕ ವರ್ಗದವರೇ ರೈತರೇ ಹೆಚ್ಚಾಗಿರುವಂತ ದೇಶ ಮತ್ತು ಪ್ರದೇಶ ಇದು. ದೇಶಕ್ಕೆ ಸಬ್ ಲೋಗ್ ಅಪ್ನಾ ಖೂನ್ ಅಪ್ನಾ ಪಸೀನಾ ಇಸ್ ದೇಶ್ ಕೋ ಬನಾನೆ ಮೇ ಲಗಾತೆ ಹೈ. ದೇಶದಲ್ಲಿರುವಂತ ಎಲ್ಲರೂ ಕೂಡ ತಮ್ಮ ಬೆವರನ್ನ ಮತ್ತು ರಕ್ತವನ್ನ ಈ ದೇಶದ ಒಳಿತಿಗೋಸ್ಕರ, ಏಳಿಗೆಗೋಸ್ಕರ ಅದನ್ನ ದುಡಿಸ್ತಾ ಇದ್ದಾರೆ. ಮಗರ್ ಪಿಛ್ಲೆ 5 ಸಾಲೋ ಮೇ ನರೇಂದ್ರ ಮೋದಿ ಜಿ ನೇ ಇಸ್ ದೇಶ ಕೆ ಗರೀಬ್ ಲೋಗೋ ಕೆ ಲಿಯೆ, ಕಿಸಾನೋ ಕೆ ಲಿಯೆ, ಮಜ್ದೂರೋ ಕೆ ಲಿಯೆ,
छोटे दुकानदारों के लिए कुछ नहीं किया। ಕಳೆದ 5 ವರ್ಷಗಳ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ರೈತರ ಪರವಾಗಿ ಬಡವರ ಪರವಾಗಿ ಸಣ್ಣ ವ್ಯಾಪಾರಿಗಳ ಪರವಾಗಿ ದುಡಿಯುವರ ಪರವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಬಿಜೆಪಿಯ ಕೇಂದ್ರ ಸರ್ಕಾರ ಕೊಡಲಿಲ್ಲ ಪೂರಾ ಕಾ ಪೂರಾ ಕಾಮ್ ಉನ್ಹೊನೆ ಅಪ್ನೆ ಬಡೆ ಉದ್ಯೋಗಪತಿ 15 20 ಬಡೆ ಉದ್ಯೋಗಪತಿ ಮಿತ್ರೋಕ್ಕೆ ಲೇ ಕಿಯಾ ದೇಶದಲ್ಲಿ ಕಳೆದ 5 ವರ್ಷದಲ್ಲಿ ಕೇಂದ್ರದಲ್ಲಿರುವಂತ ಸರ್ಕಾರ ತನ್ನ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಯೋಜನೆಗಳನ್ನು ದೇಶದ ಅತ್ಯಂತ ಶ್ರೀಮಂತರು ಉದ್ಯಮಪತಿಗಳ ಪರವಾಗಿ ಮಾತ್ರ ಮಾಡಿದ್ದಾರೆ ಚೌಕಿದಾರ್ ನೆ ಅನಿಲ್ ಅಂಬಾನಿ ಕೋ ದುನಿಯಾಗ ಸಬ್ಸೆ ಬಡಾ ಡಿಫೆನ್ಸ್ ಕಾಂಟ್ರಾಕ್ಟ್ ದಿಯಾ ಈ ದೇಶದ ಕಾವಲುಗಾರ ಅಂತ ಹೇಳಿಸಿಕೊಳ್ಳುವಂತ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ರಫೇಲ್ ಕಾಂಟ್ರಾಕ್ಟ್ ಅನ್ನ ಅನಿಲ್ ಅಂಬಾನಿ ಅವರಿಗೆ ಕೊಟ್ಟರು 30,000 ಕರೋಡ್ ರೂಪಾಯಿ ಉಸ್ಕೆ ಜೇಬ್ ಮೇ ಡಾಲೆ 30,000 ಕೋಟಿ ರೂಪಾಯಿಗಳು ಅನಿಲ್ ಅಂಬಾನಿ ಅವರ ಜೇಬಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಸಾರೆ ಕಾನೂನು ತೋಡೆ ಎಲ್ಲಾ ಕಾನೂನುಗಳನ್ನು ಉಲ್ಲಂಘಿಸಿದರು ಖುಲಾ ಭ್ರಷ್ಟಾಚಾರ ಕಿಯಾ ಎಲ್ಲ ಬಹಳ ಕುಲ್ಲಂಕುಲ್ಲವಾಗಿ ಭ್ರಷ್ಟಾಚಾರದ ನಡೆದಂತ ಪ್ರಕರಣ ಇದು ಡೇಡ್ ಬಜೆ ರಾತ್ ಕೋ ಸಿಬಿಐ ಕೆ ಡೈರೆಕ್ಟರ್ ಕೋ ನಿಕಾಲಾ ಒಂದೂವರೆ ಗಂಟೆನಲ್ಲಿ ಸಿಬಿಐ ನಿರ್ದೇಶಕರನ್ನ ಬದಲಾಯಿಸುವಂತ ಕೆಲಸವನ್ನ ಕೇಂದ್ರದ ಈ ಸರ್ಕಾರ ಮಾಡಿದೆ ಪಿಚ್ಲೆ 5 ಸಾಲೋ ಮೇ 3.5 ಲಾಖ ಕರೋಡ್ ರೂಪಾಯಿ 15-20 ಲೋಗೋ ಕಾ ನರೇಂದ್ರ ಮೋದಿ ನೇ ಮಾಫ್ ಕಿಯಾ ಹೈ ಕಳೆದ 5 ವರ್ಷದಲ್ಲಿ 15 ಉದ್ಯಮಪತಿಗಳ ದೊಡ್ಡ ದೊಡ್ಡವರ 3.5 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನ ಮಾಫಿ ಮಾಡುವಂತ ಮನ್ನಾ ಮಾಡುವಂತ ಕೆಲಸವನ್ನ ಕೇಂದ್ರದಲ್ಲಿರುವಂತ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ ಔರ್ ಕಿಸಾನ್ ಕರ್ಜಾ ಮಾಫಿ ಮಾಂಗ್ತಾ ಹೈ ತೋ ಅರುಣ್ ಜೇಟ್ಲಿ ಜಿ ನರೇಂದ್ರ ಮೋದಿ ಜಿ ಕಹತೆ ಹಮಾರಿ ಪಾಲಿಸಿ ನೀ ಹೈ ಭಾರತದಲ್ಲಿರುವಂತ ರೈತರು ತಮ್ಮ ಸಾಲ ಮನ್ನಾ ಮಾಡಿ ಅಂತ ಹೇಳಿ ಕೇಳಿದರೆ ಕೇಂದ್ರದ ಅರ್ಥ ಸಚಿವರಾಗಿರುವಂತ ಅರುಣ್ ಜೇಟ್ಲಿ ಅವರು ಪ್ರಧಾನ ಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಅದು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಕಹತೆ ಹೈ ಪೈಸಾ ನಹೀ ಹೈ ಅವರು ಹೇಳ್ತಾರೆ ಹಣ ಮನ್ನಾ ಸಾಲ ಮನ್ನಾ ಮಾಡಲಿಕ್ಕೆ ಬರೋದಿಲ್ಲ ಅಂತಕಂತ ಮಾತನ್ನ ಹೇಳ್ತಾರೆ ಹಣ ಎಲ್ಲಿಂದ ತರಬೇಕು ನಮ್ಮ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಕರ್ನಾಟಕ ಮೇ ಹಮ್ನೆ ಕರ್ಜಾ ಮಾಫ್ ಕಿಯಾ ಪೈಸಾ ಕಹಾನ್ ಸೇ ಆಯಾ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವರು ರೈತರ ಸಾಲವನ್ನ ಮನ್ನಾ ಮಾಡಿದ್ರು ಆ ಹಣ ಎಲ್ಲಿಂದ ಬಂತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೇಂದ್ರವನ್ನ ಕೇಳಬೇಕಾಗುತ್ತದೆ ಮಧ್ಯಪ್ರದೇಶ ಮೇ ರಾಜಸ್ಥಾನ ಮೇ ಛತ್ತೀಸ್ಗಢ ಮೇ ಪಂಜಾಬ್ ಮೇ ಹಮ್ನೆ ಮಾಫ್ ಕಿಯಾ ಪೈಸಾ ಕಹಾನ್ ಸೇ ಆಯಾ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢಗಳಲ್ಲಿ ಪಂಜಾಬ್ನಲ್ಲಿ ರೈತರ ಸಾಲ ಮನ್ನವನ್ನ ಅಲ್ಲಿನ ಸರ್ಕಾರಗಳು ಮಾಡಿದ್ರು ಅವರು ಎಲ್ಲಿಂದ ಹಣ ತಂದ್ರು ಅನ್ನೋದು ಕೂಡ ನಮಗೆಲ್ಲ ಗೊತ್ತಾಗಬೇಕಂತ ವಿಷಯವೇ ಪೈಸೆಗೆ ಕೋಯ್ ಕಮಿ ನೀ ಹಣದ ಯಾವ ಕೊರತೆನು ಕೂಡ ದೇಶದಲ್ಲಿ ರಾಜ್ಯಗಳಲ್ಲಿ ಇಲ್ಲ ಮಗರ್ ಪೈಸಾ ಗರೀಬೋ ಕೋ ನಹೀ ದಿಯಾ ಜಾ ಸಕ್ತಾ ದೇಶದಲ್ಲಿ ಹಣದ ಕೊರತೆ ಇಲ್ಲ ಆದರೆ ಬಡವರಿಗೆ ಹಣ ಕೊಡುವ ವಿಚಾರದಲ್ಲಿ ಮನಸ್ಸು ಮಾಡುವಂತ ನಾಯಕತ್ವ ದೇಶದಲ್ಲಿ ಇಲ್ಲ ಕಿಸಾನೋ ಕೋ ನಹೀ ದಿಯಾ ಜಾ ಸಕ್ತಾ ರೈತರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಮಜ್ದೂರೋ ಕೋ ನಹೀ ದಿಯಾ ಜಾ ಸಕ್ತಾ ಕಾರ್ಮಿಕರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಯುವ ಎಂಟರ್ಪ್ರಿನರ್ಸ್ ಕೋ ನಹೀ ದಿಯಾ ಜಾ ಸಕ್ತಾ ಸಣ್ಣ ಯುವ ಉದ್ಯಮದಾರರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನಿಲ್ ಅಂಬಾನಿ ಮೆಹುಲ್ ಚೌಕ್ಸಿ ನೀರವ್ ಮೋದಿ ವಿಜಯ್ ಮಾಲ್ಯಾ ಲಲಿತ್ ಮೋದಿ ಕೋ ದಿಯಾ ಜಾ ಸಕ್ತಾ ಅನಿಲ್ ಅಂಬಾನಿ ಅವರು ಮೆಹುಲ್ ಚೌಕ್ಸಿ ಅವರು ವಿಜಯ್ ಮಾಲ್ಯಾ ಅವರು ಇಂಥವರಿಗೆ ಕೊಡ್ಲಿಕ್ಕೆ ಮಾತ್ರ ದೇಶದ ಖಜಾನೆಯಲ್ಲಿ ಹಣ ಇದೆ ಶಿಕ್ಷಕ್ಕೆ ಲಿಯೆ ಸರ್ಕಾರಿ ಸ್ಕೂಲ್ಸ್ ಕ್ಕೆ ಲಿಯೆ ಸರ್ಕಾರಿ ಕಾಲೇಜ್ ಯೂನಿವರ್ಸಿಟಿ ಕ್ಕೆ ಲಿಯೆ ಪೈಸಾ ನಹೀ ಹೈ ಶಿಕ್ಷಣಕ್ಕೆ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಕಾಲೇಜುಗಳಿಗೆ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಹಣ ಇಲ್ಲ ಸ್ವಾಸ್ಥ್ಯಕ್ಕೆ ಲಿಯೆ ಪೈಸಾ ನಹೀ ಹೈ ಸರ್ಕಾರಿ ಆಸ್ಪತಾಲೋಕ್ಕೆ ಲಿಯೆ ಪೈಸಾ ನಹೀ ಹೈ ಆರೋಗ್ಯಕ್ಕಾಗಿ ಮತ್ತು ಆಸ್ಪತ್ರೆಗಳಿಗಾಗಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಹಣ ಇಲ್ಲ ಅಂತ ಹೇಳ್ತದೆ ಮಗರ್ ಜೋ ಬಿ 15-20 ಅಮೀರ್ ಲೋಕ್ ಚಾಹತೆ ಹೈ ಉನ್ಕೋ ಮಿಲ್ತಾ ಹೈ 15-20 ಜನ ದೇಶದ ಶ್ರೀಮಂತರ ಯಾರಿದ್ದಾರೆ ಅವರ ಕಷ್ಟಗಳಿಗೆ ಮಾತ್ರ ಕೇಂದ್ರದಲ್ಲಿರುವಂತ ಈ ಸರ್ಕಾರ ಸ್ಪಂದಿಸುತ್ತದೆ 3.5 ಲಕ್ಷ ಕರೋಡ್ ರೂಪಾಯಿ ಆಪ್ನೆ ಉನ್ಕೆ ಮಾತ್ ಕಿಯೆ ಪೈಸಾ ಕಹಾನ್ ಸೇ ಆಯಾ 3.5 ಲಕ್ಷ ಕೋಟಿ ರೂಪಾಯಿಗಳನ್ನ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ನಿಮಗೆ ಹಣ ಎಲ್ಲಿಂದ ಬಂತು ಅಂತ ನಾನು ಕೇಂದ್ರ ಸರ್ಕಾರವನ್ನ ಕೇಳಲಿಕ್ಕೆ ಬಯಸುತ್ತೇನೆ 1800 ಕರೋಡ್ ರೂಪಾಯಿ ಯದೂರಪ್ಪ ಜೀನೆ ಅಪ್ನಿ ಡೈರಿ ಮೇ ಬಾಂಟೆ ವೋ ಕಹಾನ್ ಸೇ ಆಯಾ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು 1800 ಕೋಟಿ ರೂಪಾಯಿಗಳನ್ನ ಡೈರಿನಲ್ಲಿ ಬರೆದು ಕೇಂದ್ರದ ನಾಯಕರುಗಳು ತಲುಪಿಸಿದ್ರು ಆ ಹಣ ಎಲ್ಲಿಂದ ಬಂತು ಅಂತ ನಾನು ಕೇಳ್ತೇನೆ ವೋ ಕಿಸ್ಕಾ ಪೈಸಾ ಥಾ ಅದು ಯಾರ ಹಣವೋ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ
150 करोड़ रुपए अरुण जेटली जी को दिया वो किसका था? 150 कोटि रूपायना अरुण जेटली को यार हणवन अयसते राजनाथ सिंह जी को दिया, गडकरी जी को दिया वो किसका था? अडवाणी जी को दिया वो किसका था? राजनाथ सिंह, नितिन गडकरी मतर एल बीजेपी नायक को हणन कूड़ा अयसते कहां से आया हण एंतु ना कयसते कर्नाटक की जनता की जेब से आया, कर्नाटक सामान्य रैतर जेबी तेद हणव को अंत ना हेतने। तो हमने 2019 में निर्णय ले लिया है, छह महीने से हम अपने नए स्कीम के बारे में तैयारी कर रहे हैं, प्लानिंग कर रहे हैं। नावीग होस योजन सरकार बंद नर आरे तिंगली भारत जारी प्रयत्न। अगर नरेंद्र मोदी जी हिंदुस्तान के सबसे अमीर लोगों को पैसा दे सकते हैं, नरेंद्र मोदी और भारत श्रीमंत्री हण को साध्य अंतर्रे, तो कांग्रेस पार्टी हिंदुस्तान के ईमानदार किसानों को, गरीबों को पैसा दे सकती है। कांग्रेस पक्ष भारत बड़वर हण को तीर्मान। आपको जो करना है आप करो, हमें जो करना है हम करेंगे। निम्गेन सरी अंत कांतदो नीव अदन माडि, नमगेन सरी अंत कांतदो नाव अदन माड्लिक्किद्देवे। कुछ ही दिनों में कांग्रेस पार्टी एक नई योजना लाएगी हिंदुस्तान के लिए, न्याय योजना। केलवे दिनगळ हिंदे नानु भारतद बडवरिगोस्कर होस ओंदु योजनेयन्नु घोषणे माडिद्देने, अदर हेसरु न्याय अंत हेळि। नरेंद्र मोदी ने 15 लाख रूपये देने का वायदा किया था। नरेंद्र मोदी अवरु अधिकार के बंद संदर्भ प्रति भारतीय 15 लाख रूपये को मातन को मिल गया, सिक्ता मिल गया नहीं। 15 लाख रूपये झूठ था, 15 लाख रूपये को अंत सुतु। अब मैं आपको सच बताता हूं, ईग नानु सत्य हेल्लिक बयसुत्तेने। हिंदुस्तान की सरकार हर बैंक अकाउंट में 15 लाख रूपये नहीं डाल सकती है। भारत सरकार ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ। ಮಗರ್ ಹಿಂದೂಸ್ತಾನ್ ಕೆ 20% ಸಬ್ಸೆ ಗರೀಬ್ ಲೋಗೋ ಕೆ ಬ್ಯಾಂಕ್ ಅಕೌಂಟ್ ಮೇ 72,000 ರೂಪಾಯಿ ಹರ್ ಸಾಲ್ ಡಾಲ್ ಸಕ್ತಿ ಹೈ। ಭಾರತದ ಎಲ್ಲರ ಖಾತೆಗೆ 15 ಲಕ್ಷ ಬರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಭಾರತದ ಶೇಕಡಾ 20 ಭಾಗ ಇರುವಂತ ಬಡವರ ಖಾತೆಗೆ ಪ್ರತಿ ವರ್ಷ 72,000 ರೂಪಾಯಿಗಳನ್ನು ಹಾಕಲಿಕ್ಕೆ ಸಾಧ್ಯ ಇದೆ, ಅದನ್ನ ನಾವು ಸಾಧ್ಯ ಮಾಡಿ ತೋರಿಸುತ್ತೇವೆ। ನ್ಯಾಯ ಯೋಜನಾ ಹಿಂದೂಸ್ತಾನ್ ಕೆ 20% ಗರೀಬ್ ಲೋಗೋ ಕೆ ಬ್ಯಾಂಕ್ ಅಕೌಂಟ್ ಮೇ ಸಾಲ್ ಕೆ 72,000 ರೂಪಾಯಿ 5 ಸಾಲ್ ಕೆ ಅಂದರ್ 3,60,000 ರೂಪಾಯಿ ಬ್ಯಾಂಕ್ ಅಕೌಂಟ್ ಮೇ ಡಾಲ್ ಕೆ ದೇ ದೇಗಿ। ಭಾರತದ ಶೇಕಡಾ 20 ಭಾಗ ಇರುವಂತ ಬಡವರ ಪ್ರತಿಯೊಬ್ಬರ ಖಾತೆಗೆ ವರ್ಷಕ್ಕೆ 72,000 ರೂಪಾಯಿ ಹಾಗೆ 5 ವರ್ಷದಲ್ಲಿ 3.5 ಲಕ್ಷ ರೂಪಾಯಿಗಳನ್ನು ಪ್ರತಿಯೊಬ್ಬ ಬಡವರ ಖಾತೆಗೆ ಹಾಕುವಂತ ಕೆಲಸವನ್ನ ಖಂಡಿತ ಕೂಡ ನಾವು ಮಾಡುತ್ತಾ ಇರ್ತೇವೆ। ಗರಿಬಿ ಪೇ ಯೇ ಹಮಾರಾ ಸರ್ಜಿಕಲ್ ಸ್ಟ್ರೈಕ್ ಹೈ, ಇದು ಬಡತನದ ವಿರುದ್ಧ ನಾವು ಘೋಷಿಸಿರುವಂತ ಸರ್ಜಿಕಲ್ ಸ್ಟ್ರೈಕ್ ಇದು। 25 ಕರೋಡ್ ಲೋಗೋ ಕೋ ಇಸ್ ಯೋಜನಾ ಕಾ ಫಾಯ್ದಾ ಮಿಲೇಗಾ, 5 करोड़ परिवारों के बैंक अकाउंट में डायरेक्ट सीधा कांग्रेस पार्टी पैसा डालेगी। भारत देश 25 कोटि जन 5 कोटि कुटुंबगळिगे नेरवागि अवर बैंकिन खातेयल्लि प्रति वर्ष 72,000 रूपाय सेरुवंत योजने, न्याय योजने नावु घोषणे माडिरुवंतद्दु। 5 साल के अंदर हिंदुस्तान में आपको 12,000 रुपए प्रति महीना की आमदनी से कम एक भी व्यक्ति नहीं मिलेगा। 5 ವರ್ಷದೊಳಗಾಗಿ ಭಾರತದಲ್ಲಿ ಯಾವ ಕುಟುಂಬಕ್ಕೂ ಕೂಡ 12,000 ರೂಪಾಯಿ ಕನಿಷ್ಠ ಆದಾಯ ಇರುವಂತ ಯಾವ ವ್ಯಕ್ತಿನೂ ಸಿಗೋದಿಲ್ಲ, ಅವರೆಲ್ಲರೂ ಕೂಡ ಅಷ್ಟು ಕನಿಷ್ಠ ಆದಾಯ ಪ್ರತಿ ತಿಂಗಳು ಇರುವಂತ ರೀತಿಯಲ್ಲಿ ನಾವು ನೋಡಿಕೊಳ್ಳುತ್ತೇವೆ। ಹಮ್ ಮಿನಿಮಮ್ ಆಮದನಿ ಕಿ ಏಕ್ ಲೈನ್ ಬನಾ ದೇಂಗೆ 12,000 ರೂಪಾಯಿ ಪ್ರತಿ ಮಹಿನಾ। ಬಡತನದ ರೇಖೆಯಲ್ಲಿ 12,000 ರೂಪಾಯಿ ತಿಂಗಳಿಗೆ ಯಾರಿಗೆ ಆದಾಯ ಇರೋದಿಲ್ಲೋ ಅವರಿಗೆ ಒಂದು ಹೊಸ ಬಡತನದ ರೇಖೆಯನ್ನ ಗುರುತು ಮಾಡುವಂತ ಕೆಲಸವನ್ನ ನಾವು ಮಾಡುತ್ತೇವೆ। ಔರ್ ಜಿಸ್ಕಿ ಭಿ ಆಮದನಿ ಉಸ್ಸೆ ಕಮ್ ಹೋಗಿ ಉಸ್ಕಿ ಆಮದನಿ ಹಮ್ 12,000 ತಕ್ ಪಹುಂಚಾ ದೇಂಗೆ। ಯಾರ ಆದಾಯ
ಪ್ರತಿ ತಿಂಗಳು 12000 ರೂಪಾಯಿಗಿಂತ ಕಡಿಮೆ ಇದೆಯೋ ಅವರ ಎಲ್ಲರ ಆದಾಯವನ್ನ ಪ್ರತಿ ತಿಂಗಳಿಗೆ 12000 ರೂಪಾಯಿ ಏರಿಸುವಂತ ಕೆಲಸವನ್ನ ನಾವು ಮತ್ತು ನಮ್ಮ ಯೋಜನೆಗಳು ಮಾಡುತ್ತವೆ ನರೇಂದ್ರ ಮೋದಿ ಜಿನೇ ಆಪ್ಕೆ ಜೇಬ್ ಸೇ ಪೈಸಾ ನಿಕಾಲಾ ನೋಟ್ಬಂದಿ ಮೇ ಆಪ್ಕೋ ಲೈನ್ ಮೇ ಖಡಾ ಕಿಯಾ ಔರ್ ಆಪ್ಕೆ ಜೇಬ್ ಸೇ ಪೈಸಾ ಚೋರಿ ಕಿಯಾ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ತಮ್ಮ ಜೇಬಿಗೆ ಕನ್ನ ಹಾಕಿದ್ರು ನೋಟನ್ನು ಬ್ಯಾನ್ ಮಾಡೋದ್ರ ಮುಖಾಂತರ ಅಮಾನ್ಯೀಕರಣ ಮಾಡೋದ್ರ ಮುಖಾಂತರ ತಮ್ಮ ಜೇಬಿನಲ್ಲಿದ್ದಂತ ಹಣವನ್ನು ಕಿತ್ತುಕೊಳ್ಳುವಂತ ಪ್ರಯತ್ನ ಮಾಡಿ ತಮ್ಮನ್ನೆಲ್ಲರನ್ನು ಕೂಡ ಬ್ಯಾಂಕಿನ ಮುಂದೆ ಕ್ಯೂ ನಿಲ್ಲುವಂತ ರೀತಿಯಲ್ಲಿ ಮಾಡಿದರು ಔರ್ ಜೋ ನೋಟ್ ಬಂದಿ ಸೇ ಬಚ್ ಗಏ ಉನ್ಕೆ ಲಿಯೆ ನರೇಂದ್ರ ಮೋದಿ ಜಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಲಾಯ್ ಯಾರು ನೋಟು ಅಮಾನ್ಯೀಕರಣದಲ್ಲಿ ಉಳ್ಕೊಂಡ್ರೋ ಅವರಿಗೆ ಜಿಎಸ್ಟಿ ತರೋದ್ರ ಮುಖಾಂತರ ಗಬ್ಬರ್ ಸಿಂಗ್ ಟ್ಯಾಕ್ಸ್ ತರೋದ್ರ ಮುಖಾಂತರ ಮತ್ತೆ ಅವರ ಮೇಲೆ ಪ್ರಹಾರ ಮಾಡುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದರು ದಿನ ಭರ್ ಫಾರ್ಮ್ ಬರೋ ಪ್ರತಿ ದಿವಸ ಅವರನ್ನ ಹಿಂಸಿಸುವಂತ ಕೆಲಸವನ್ನು ಮಾಡಿದರು ದಿನ ಭರ್ ರಿಶ್ವತ್ ದೋ ಪ್ರತಿ ದಿವಸ ಫಾರ್ಮ್ಗಳನ್ನು ತುಂಬುವಂತ ಹರ್ ಮಹೀನೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇ ಲೋಗ್ ಆಯೆಂಗೆ ಲಂಚ ಕೊಡುವಂತ ಪ್ರತಿ ದಿವಸ ಫಾರ್ಮ್ ಅನ್ನು ಭರ್ತಿ ಮಾಡುವಂತ ಖೂನ್ ಚೂಸೆಂಗೆ ಅವರನ್ನ ಪ್ರತಿ ದಿವಸ ಅಧಿಕಾರಿಗಳು ನಿಮ್ಮನ್ನ ಪ್ರಶ್ನಿಸುವಂತ ಪಾಂಚ್ ಅಲಗ್ ಅಲಗ್ ಟ್ಯಾಕ್ಸ್ ಐದು ಬೇರೆ ಬೇರೆ ರೀತಿಯ ತೆರಿಗೆಗಳು ನಿಮ್ಮ ಮೇಲೆ ಬೀಳುವಂತೆ ಮಾಡಿದ್ರು 28% ಟ್ಯಾಕ್ಸ್ 28% ಟ್ಯಾಕ್ಸ್ ವರೆಗೆ ಜಿಎಸ್ಟಿ ಅನ್ನು ಏರಿಸಿದ್ರು ಏಕ್ ತರಫ್ ಪೆಟ್ರೋಲ್ ಕೆ ದಾಮ್ ಬಡ್ತೆ ಜಾತೆ ಹೈ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ನ ಬೆಲೆ ಏರ್ತಾ ಇದೆ ದೂಸರಿ ತರಫ್ ಮಹಂಗಾಯಿ ಬಡ್ತಿ ಜಾತಿ ಹೈ ಮತ್ತೊಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ ಔರ್ ತೀಸರಿ ತರಫ್ ಜಿಎಸ್ಟಿ ಸೇ ಆಪ್ಕಾ ಪೈಸಾ ಛೀನಾ ಜಾತಾ ಹೈ ಮೂರನೇ ಕಡೆಯಿಂದ ಜಿಎಸ್ಟಿ ಯ ಟ್ಯಾಕ್ಸ್ ನಮ್ಮ ಮೇಲೆ ಬಂದು ಬಿದ್ದಿದೆ 2019 ಮೇ ಹಮ್ ಜಿಎಸ್ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಕೋ ಸಚ್ಚಿ ಜಿಎಸ್ಟಿ ಮೇ ಬದಲ್ ದೇಂಗೆ 2019 ರಲ್ಲಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಜಿಎಸ್ಟಿ ಏನಿದೆ ಅದನ್ನ ಸಂಪೂರ್ಣವಾಗಿ ಬದಲಾಯಿಸುವಂತ ಹೊಸ ಜಿಎಸ್ಟಿ ಅನ್ನು ನಾವು ತರೋರಿದ್ದೇವೆ ಏಕ್ ಟ್ಯಾಕ್ಸ್ ಕಮ್ ಸೇ ಕಮ್ ಟ್ಯಾಕ್ಸ್ ಸರಳ ಟ್ಯಾಕ್ಸ್ ಒಂದೇ ತೆರಿಗೆ ಅತ್ಯಂತ ಕಡಿಮೆ ತೆರಿಗೆ ಅತ್ಯಂತ ಸರಳವಾದಂತ ತೆರಿಗೆಯನ್ನ ಈ ದೇಶದಲ್ಲಿ ನಾವು ಜಾರಿಗೆ ತರೋರಿದ್ದೇವೆ ನರೇಂದ್ರ ಮೋದಿ ನೇ 15 ಲಕ್ಷ ಕಾ ವಾಯ್ದಾ ಕಿಯಾ ಹಮ್ ಆಪ್ಕೋ ಸಚ್ಚಾಯಿ ದಿಖಾಯೆಂಗೆ ನರೇಂದ್ರ ಮೋದಿ ಜಿ ನೇ ಗಬ್ಬರ್ ಸಿಂಗ್ ಟ್ಯಾಕ್ಸ್ ದಿಯಾ ಹಮ್ ಆಪ್ಕೋ ಜಿಎಸ್ಟಿ ದೇಂಗೆ ನರೇಂದ್ರ ಮೋದಿ ಅವರು 15 ಲಕ್ಷ ರೂಪಾಯಿಯ ವಾಗ್ದಾನವನ್ನು ಮಾಡಿದ್ರು ಸತ್ಯ ಏನು ಅಂತ ನಾವು ನಿಮಗೆ ತೋರಿಸ್ತೇವೆ ನರೇಂದ್ರ ಮೋದಿ ಅವರು ಜಿಎಸ್ಟಿ ಟ್ಯಾಕ್ಸ್ ಮುಖಾಂತರ ತಮ್ಮನ್ನ ದಾಳಿ ಮಾಡಿದ್ರು ಅದರ ಸತ್ಯವನ್ನು ಏನು ತೋರಿಸ್ತೇವೆ ಸರಳ ತೆರಿಗೆ ಒಂದು ದೇಶವಾಗಿ ಈ ದೇಶವನ್ನು ಮಾರ್ಪಡಿಸ್ತೇವೆ ಬ್ಯಾಂಕ್ ಕಾ ಪೂರಾ ಪೈಸಾ ಇನ್ನೊನೆ ಅಪ್ನೆ ಮಿತ್ರೋಂಕೋ ಬಾಟಾ ಬ್ಯಾಂಕ್ನಲ್ಲಿದ್ದ ಬಹುತೇಕ ಹಣವನ್ನ ತಮ್ಮ ಸ್ನೇಹಿತರಿಗೋಸ್ಕರ ಅವರು ಕೊಟ್ಟರು ನೋಟ್ ಬಂದಿ ಜಿಎಸ್ಟಿ ಇನ್ಕೆ ಬಾದ್ 45 ಸಾಲ ಸೇ ಸಬ್ಸೆ ಜಾದಾ ಬೇರೋಜ್ಗಾರಿ ಹಿಂದೂಸ್ತಾನ್ ಮೇ ಆಜ್ ಹೈ ನೋಟ್ಗಳ ಅಮಾನ್ಯೀಕರಣ ಜಿಎಸ್ಟಿ ಟ್ಯಾಕ್ಸ್ ಆದ ನಂತರ ಈ ದೇಶದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯ ನಿರುದ್ಯೋಗಿಗಳು ಈ ದೇಶದಲ್ಲಿ ನಿರ್ಮಾಣ ಆಗಿರುವಂತದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ ಮೇಕ್ ಇನ್ ಇಂಡಿಯಾ ಕಾ ವಾಯ್ದಾ ಕಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಕಾ ವಾಯ್ದಾ ಕಿಯಾ ಔರ್ ಸಚ್ಚಾಯಿ 45 ಸಾಲ ಸೇ ಸಬ್ಸೆ ಜಾದಾ ಬೇರೋಜ್ಗಾರಿ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಇತರ ಅನೇಕ ಯೋಜನೆಗಳನ್ನು ಭಾರತದಲ್ಲಿ ಘೋಷಣೆ ಮಾಡಿದರು ಆದರೆ ಭಾರತದ ಕಳೆದ 25 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ನಿರುದ್ಯೋಗ ಈ ದೇಶದಲ್ಲಿ ಈ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ ಬ್ಯಾಂಕ್ ಕಿ ಚಾಬಿ ನರೇಂದ್ರ ಮೋದಿ ಜಿನೇ ವಿಜಯ್ ಮಾಲ್ಯಾ ಲಲಿತ್ ಮೋದಿ ಕೋ ದಿ ಹಮ್ ವೋ ಚಾಬಿ ಛೀನ್ ಕರ್ ಹಿಂದೂಸ್ತಾನ್ ಕೆ ಯುವಾವೋ ಕೆ ಹಾತ್ ಮೇ ಡಾಲ್ ದೇಂಗೆ ನರೇಂದ್ರ ಮೋದಿ ಅವರು ಬ್ಯಾಂಕಿನ ಕೀಲಿ ಕೈಗಳನ್ನು ವಿಜಯ್ ಮಲ್ಯ ಅವರಿಗೆ ಅಂಬಾನಿ ಅವರಿಗೆ ನೀರವ್ ಮೋದಿ ಮತ್ತಿತರರಿಗೆ ಕೊಟ್ಟರು ಆದರೆ ಆ ಬ್ಯಾಂಕಿನ ಕೀಲಿ ಕೈಗಳನ್ನು ಅವರಿಂದ ಕಿತ್ತು ನಾವು ಈ ದೇಶದ ಜನಸಾಮಾನ್ಯರಿಗೆ ಆ ಕೀಲಿ ಕೈಯನ್ನು ಕೊಡೋರಿದ್ದೇವೆ ಕರ್ನಾಟಕ ಹಿಂದೂಸ್ತಾನ್ ಕಾ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಹೇ ಕರ್ನಾಟಕ ಭಾರತದ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತೇಳಿ ನಾನು ಕರೀಲಿಕ್ಕೆ ಬಯಸ್ತೇನೆ ಹಮ್ನೆ ಅಪ್ನೆ ಮ್ಯಾನಿಫೆಸ್ಟೋ ಮೇ ಸಾಫ್ ಕಹಾ ಹೈ ಆಜ್ ನರೇಂದ್ರ ಮೋದಿ ಜಿ ಕೆ ದುನಿಯಾ ಮೇ ಯುವಾ ಬಿಸ್ನೆಸ್ ಖೋಲ್ನಾ ಚಾಹತಾ ಹೈ ಅಲಗ್ ಅಲಗ್ ಡಿಪಾರ್ಟ್ಮೆಂಟ್ ಸೇ ಪರ್ಮಿಷನ್ ಲೇನಿ ಪಡ್ತಿ ಹೈ ರಿಶ್ವತ್ ದೇನಿ ಪಡ್ತಿ ಹೈ ಈಗ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಈ ದೇಶದ ಯುವಕರು ಹೊಸ ಉದ್ಯಮವನ್ನು ಸ್ಥಾಪನೆ ಮಾಡಬೇಕು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂದರೆ ಹಲವಾರು ಬೇರೆ ಬೇರೆ ಇಲಾಖೆಗಳಿಂದ ಅವರು ಪರವಾನಿಗೆಯನ್ನು ಪಡಿಬೇಕಾಗ್ತದೆ ಕ್ಯೂನಲ್ಲಿ ನಿಲ್ಲಬೇಕಾಗ್ತದೆ ಲಂಚವನ್ನು ಕೊಡಬೇಕಾಗ್ತದೆ ಹರ್ ಡಿಪಾರ್ಟ್ಮೆಂಟ್ ಬೇ ರಿಶ್ವತ್ದು ಪ್ರತಿ ಇಲಾಖೆಯಲ್ಲಿ ಲಂಚದ ಕೊಡಬೇಕಂತ ಸಂದರ್ಭ ಇದೆ 50 ಅಲಗ್ ಅಲಗ್ ಪರ್ಮಿಷನ್ಸ್ ಹಲವಾರು ಬೇರೆ ಬೇರೆ ಅಂತ ಪರ್ಮಿಷನ್ಗಳಂತ ಪರವಾನಿಗೆ ತೆಗೆದುಕೊಳ್ಬೇಕಂತ ಸ್ಥಿತಿ ಇದೆ ಫಿರ್ ಜಾಗೆ ಬಿಸ್ನೆಸ್ ಖೋಲು ಅದಾದ ನಂತರ ನಾವು ಉದ್ಯಮವನ್ನ ವ್ಯಾಪಾರವನ್ನ ಶುರು ಮಾಡಬೇಕಾಗ್ತದೆ ಕಾಂಗ್ರೆಸ್ ಪಾರ್ಟಿನೇ ನಿರ್ಣಯ ಲಿಯಾ ಹೈ
कि सरकार बनते ही जो भी युवा बिजनेस चालू करना चाहता है उसे 3 साल के लिए कोई परमिशन की जरूरत नहीं, कोई रिश्वत देने की जरूरत नहीं, किसी से कोई परमिशन लेने की जरूरत नहीं है। कांग्रेस पक्ष तीर्मान 2019 बहुमत बंद सरकार रचने तक युवा उद्यमेदार परवानगू इदे 3 वर्ष उद्यम नडसली लंचवन को उद्यम स्थापने के निर्णय कांग्रेस पक्ष माड़िदे। और जो भी युवा हिंदुस्तान के लिए रोजगार पैदा करेगा उसे हिंदुस्तान की सरकार, हिंदुस्तान के बैंक्स पूरी की पूरी मदद करेंगे। यावा युवा उद्यम भारत उद्यम स्थापने युवक उद्योग को भारत सरकार अधीन बैंकू कूड़ा हेच्चिन सहाय स्थितियन्न नावी देश निर्माण माते। नरेंद्र मोदी जी ने झूठे वायदे किए मगर देश को बांटने का, नफरत फैलाने का भी काम किया। नरेंद्र मोदी और हलवु सुल्लु आश्वासन देश अनेक कारण विभजिसुवंत केलसदल्लि तोडिकोंडिद्दारे। कांग्रेस पार्टी देश को जोड़ने का काम करती है। कांग्रेस पक्ष देश जोड़िसुवंत केलसक्के कई हाकिदे मत्तु माडतानु कूड इदे। कमजोर लोगों की मदद करती है, दुर्बलरादवरिगे सहाय माडोके नावु मुंदागिद्देवे। और मैं कांग्रेस पार्टी और जनता दल के कार्यकर्ताओं को धन्यवाद कहना चाहता हूं कि आप नरेंद्र मोदी जी और बीजेपी को हराने मिले। जेडीएस कांग्रेस नायक कार्यकर्ता विनती मे तबिबरू कूड़ा सहृदय कई जोड़े नरेंद्र मोदी और बीजेपी राज्य देश सोलसके विनती है। यहाँ पे कर्नाटक में हमने कोलिशन की सरकार बनाई है और दिल्ली में भी हम नरेंद्र मोदी को हरा के दिखाएंगे। कर्नाटक ना जेडीएस कांग्रेस सेरी सम्मिश्र सरकार रचने मैत्री आधार मेले देहलियलू कूड़ा ना बीजेपी नरेंद्र मोदी और सोलसवर। एक बार फिर कांग्रेस पार्टी के सब कार्यकर्ता और नेता जेडीएस की मदद करेंगे और जेडीएस के सब लोग कांग्रेस पार्टी के कैंडिडेट्स को जिताएंगे। मत्तोम्मे नानु विनंती माड्तेने कांग्रेस नायक कार्यकर्त जेडीएस अभ्यर्थी श्रमु जेडीएस नायक कार्यकर्त कांग्रेस अभ्यर्थी के चुनाव श्रमु अंत विनती माते। आप सबका बहुत बहुत धन्यवाद। नमस्कार, जय हिंद। तमेलू नमस्कार, जय हिंद। कर्नाटक प्रदेश कांग्रेस कमिटी एसीसी अध्यक्ष राहुल गांधी सन्मान सर्वोच्च नायक जेडीएस सर्वोच्च नायक एच डी देवेगौड़ू कूड़ा कांग्रेस पक्ष सन्मान कार्यक्रम परिवर्तना समावेश के 70 क्षेत्र बंद गौरवान्वित कांग्रेस जेडीएस गौरवान्वित कांग्रेस कार्यकर्त तुम हृदय अभिनंदने धन्यवाद समय के बयसते अदे तर वेद इतक कांग्रेस जेडीएस प्रमुख नायक कूड़ा धन्यवाद हेतने मध्यम मित्रू कूड़ा धन्यवाद पोलिस इलाके विविध इलाके सहकार कोट्टंतू कूड़ा धन्यवाद बेरे बेरे ऊरी बंद गौरवान्वित जेडीएस कांग्रेस पक्ष कार्यकर्त धन्यवाद धन्यवाद भाषण मुक्त मातेने नमस्कार।